ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ನಾನು ನಿಮ್ಮ ಮಾತನ್ನು ಯಾವತ್ತೂ ಒಪ್ಪುದಿಲ್ಲ. ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಈ ಕ್ಷೇತ್ರದ ಜನತೆ ಸೋತಿದ್ದಾರೆ, ಅದು ಜನರಿಗೆ ಯಾವತ್ತು ಅರಿವಾಗಿದೆ. ಪೂಜಾರಿ ಅಂತ ಒಬ್ಬ ಶುದ್ಧ ಹಸ್ತದ, ಒಬ್ಬ ಪ್ರಾಮಾಣಿಕ, ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರನ್ನು ಸೋಲಿಸಿದ್ರು. ಯಾರು ಸೋಲಿಸಿದ್ರು, ಅವ್ರು ಹೋಗಿ ಯಾರು ಅಪಪ್ರಚಾರಗಳನ್ನು ಮಾಡಿದ್ರು, ಅವ್ರು ಹೋಗಿ ಇವತ್ತು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ. ನಾನು ಸೋತಿದ್ದೇನೆ, ಆದರೆ ನನಗೆ ನಿನ್ನ ಗೆಲುವನ್ನಾದರೂ ನಾನು ಜೀವ ಇರುವಾಗ ನೋಡಬೇಕಂತಿದೆ ಅಂತ ಮಾತನ್ನು ಅವ್ರು ಹೇಳಿದ್ರು. ಹಿಂದುತ್ವದ ಭದ್ರಕೋಟೆ ಅಥವಾ ಕೇಸರಿಯ ಭದ್ರಕೋಟೆ ಅಥವಾ BJPಯ ಭದ್ರಕೋಟೆ ಅನ್ನುವಂತಹ ಮಾತುಗಳಿಂದ ಕರೆಯಲ್ಪಡ್ತಾ ಇರುವಂತಹ ಕರಾವಳಿ ಭಾಗ ಲೋಕಸಭಾ ಕ್ಷೇತ್ರ 1991 ಇಲ್ಲಿ ಕಾಂಗ್ರೆಸ್ ಜಯ ಗಳಿಸಲಿಲ್ಲ. ಬರೋಬ್ಬರಿ 33 ವರ್ಷಗಳ ಬಳಿಕ ಈ ಒಂದು ಸೋಲಿನ ದಾಖಲೆಯನ್ನ ಈ ವ್ಯಕ್ತಿ ಹೊಡೆದಾಗ್ತಾರ ಅನ್ನುವಂತ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಇದರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು. ಪದ್ಮರಾಜ್ ಅಂತ ಬಂದಾಗ ತಮ್ಮ ಒಂದು ಬ್ರ್ಯಾಂಡ್ ನಮ್ಮ ಮಂಗಳೂರಿನಲ್ಲಿ ಹೇಳ್ತಾ ಇರುವಂತದ್ದು ಒಂದು ಮುಖದಲ್ಲಿರುವಂತಹ ನಗು, ಆ ನಗು ಇನ್ನೂ ಕೂಡ ತಮ್ಮ ಮುಖದಲ್ಲಿದೆ ಸರ್. ಅದು ಗೆಲುವಿನ ನಗುವ ಅಥವಾ ಸೋಲಿನ ಭೀತಿಯಿಂದ ನಗುವಂತಹ ನಗುವ ಅಥವಾ ಗೊಂದಲದ ನಗುವ ಅಥವಾ ಏನೋ ಗೊತ್ತಿಲ್ಲ ನಾನು ಎಲ್ಲೋ ಒಂದ್ ಕಡೆ ಇದ್ದೇನೆ ಅನ್ನೋ ಒಂದು ಕನ್ಫ್ಯೂಷನ್ ಇರುವಂತಹ ಒಂದು ನಗುವ ಏನ್ ಸರ್? ನೀವು ಬೇರೆ ಬೇರೆ ಅವರ ನಗುವನ್ನು ಕಂಡಿದ್ದೀರಲ್ಲ. ಹೌದು, ಸೋಲಿನ ಭೀತಿಯ ನಗುವ ಅಥವಾ ನಗೆಯ ಅಲೆಯ ಅಂತ ನಗುವ ಅಂತ ನೀವು ಕೇಳ್ತಾ ಇದ್ದೀರಿ. ನಿಮಗೆ ಗೊತ್ತಾಗ್ತಿರ್ಬೋದು, ಬಹಳಷ್ಟು ಜನರು ಹೇಳ್ತಾರೆ ಪದ್ಮರಾಜ್ ಅವರಿಗೆ ಈಗಾಗಲೇ ಗೊತ್ತಾಗಿದೆ, ಕಷ್ಟ ಇದೆ ನಮ್ಮ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ. ಆಗಿದ್ದಾಗ ಏನೋ ಒಂದ್ ಕಡೆ ಡೆಸ್ಪರೇಟ್ ಆಗಿ ನಗಡ್ತಾ ಇದ್ದಾರೆ ಅವರುಗಳು. ಭ್ರಮೆ, ಇದೆಲ್ಲ ಭ್ರಮೆ ಅಂತ ಹೇಳಿ. ನೂರಕ್ಕೆ ನೂರು ಇದು ಗೆಲುವಿನ ನಗು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಕೇಸರಿಯ ಭದ್ರಕೋಟೆ, BJPಯ ಭದ್ರಕೋಟೆ, ಒಂದು ಹಂತಕ್ಕೆ ಮುಂದೋದ್ರೆ ಅದು ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು. ಅದರಲ್ಲೇ ತಾವುಗಳಿಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ಖಂಡಿತ ಇಲ್ಲ, ಇದು ಮಾನವ ಧರ್ಮದ ಭದ್ರಕೋಟೆ ಇದು. ಓಕೆ, ನಾನು ಮತ್ತೊಮ್ಮೆ ಕೇಳ್ತೀನಿ ಸರ್, ತಾವುಗಳು ಗೆಲ್ತೀರಾ? ನಿಮ್ಗೆ ಯಾಕೆ ಇಷ್ಟು ಸಂಶಯ ಏನಾದರೂ ಇದೆಯಾ? ಯಾಕೆ ಕಾರಣ ಅಂತ ಬಂದಾಗ ತಾವುಗಳು ಹೇಳ್ತೀರಾ ನನ್ನ ಒಂದು ಲೀಡ್ ಅಂತ ಹೇಳಿದ್ರೆ 60-70 ಸಾವಿರ. BJPಯವರು ಹೇಳ್ತಾರೆ 4 ಲಕ್ಷ ಲೀಡಲ್ಲಿ ನಾವುಗಳು ಗೆಲ್ತೀವಿ ಅನ್ನುವಂಥದ್ದು. ನನಗೆ ಕೂಡ ಹೇಳ್ಬೋದು ನಾವು 6 ಲಕ್ಷದಲ್ಲಿ ವಿನ್ ಆಗ್ತೇವೆ ಅಂತ. ಭ್ರಮೆಯಲ್ಲಿ ಇರಬಾರ್ದು, ಹೇಳಿ ಸಂತೋಷ ಪಡೀಲಿ ಸರ್. ಓಕೆ, ಚುನಾವಣೆ ಆಗುವ ತನಕ, ಫಲಿತಾಂಶ ಬರುವ ತನಕ ಆದರೂ ಹಾಗೂ ಅವರು ಆ ಥರ ಹೇಳಿ ಒಂದು ಸಂತೋಷದಲ್ಲಿ ತೇಲಾಡಲಿ. ಓಕೆ, ಯಾ ನನಗೆ ಇನ್ನೊಬ್ರು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನನಗೆ ತುಂಬ ನಾನು ಕೂಡ ಖುಷಿ ಪಡ್ತೇನೆ. ಪದ್ಮರಾಜ್ ಅವರು ಯಾವ ಮಾನದಂಡದಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರಬಲವಾಗಿರುವಂಥ ಸಮುದಾಯ, ಬಿಲ್ಲವ ಸಮುದಾಯದ ನಾಯಕರು, ಬಿಲ್ಲವ ಸಮುದಾಯದ ಮುಖಂಡರು ಆ ರೀತಿ ಟಿಕೆಟ್ ಕೊಟ್ಟಿದ್ದ. ಜನಾರ್ದನ ಪೂಜಾರಿ ಅವರ ಶಿಷ್ಯ ಅನ್ನುವಂಥ ಅಥವಾ ಒಳ್ಳೆಯ ವಿದ್ಯಾವಂತ ಯುವಕ, ಅಡ್ವೊಕೇಟ್, ಏನೋ ಒಂದು ಕ್ಲೀನ್ ಮನುಷ್ಯ ಇದ್ದಾನೆ. ಸೊ ಪ್ರತಿಷ್ಠಿತವಾಗಿರುವಂಥ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅನ್ನುವಂಥ ವಿಚಾರಕ್ಕೋಸ್ಕರ ಕೊಟ್ಟಿದೆಯಾ? ಯಾಕೆಂದ್ರೆ ಕುದ್ರೋಳಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುತ್ತೆ ಆ ಕ್ಷೇತ್ರದಲ್ಲಿ. ನೀವೀಗ ಕೇಳಿದ್ರಲ್ಲ, ಈ ಎಲ್ಲ ವಿಚಾರಗಳು ಕೂಡ ಹೌದು. ಅದರ ಒಟ್ಟಿಗೆ ಟ್ರಂಪ್ ಕಾರ್ಡ್ ಯಾವಾಗಲೂ ಯಾವುದೇ ಒಂದು ಪಕ್ಷ ಟಿಕೆಟ್ ಕೊಡಬೇಕಾದ್ರೆ ಗೆಲುವು ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಯೇ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಂಪ್ ಕಾರ್ಡ್ ಅಂತ ಹೇಳಿದ್ರೆ ಅದು ತಮ್ಮ ಬಿಲ್ಲವ ಸಮುದಾಯ ಅನ್ನುವಂಥದ್ದು ಮತ್ತೊಂದು ವಿಚಾರ. ಮತ್ತೊಂದು ಖಂಡಿತವಾಗ್ಲೂ ಸರ್, ನಾನು ಹುಟ್ಟಿದ್ದು ಸಮಾಜ ಯಾವುದು ಅಂತ ಕೇಳಿದ್ರೆ ಬಿಲ್ಲವ ಸಮಾಜ. ಬಹಳಷ್ಟು ಹೆಮ್ಮೆ ಇದೆ ನನಗೆ. ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಡಿದಂಥ ಕೋಟಿ ಚೆನ್ನಯ್ಯರ ವಂಶದಿಂದ ಅವ್ರು ಯಾವುದು ಕೇಳಿದ್ರೆ ಬಿಲ್ಲವ ಸಮಾಜದವರು. ಸಮಾನತೆಯ ಹರಿಕಾರ ಅಂತ ನಾವು ಯಾರನ್ನು ಕರಿತೇವೆ, ಜಗದ್ಗುರು ಮಹರ್ಷಿ ನಾರಾಯಣ ಗುರುಗಳು, ಅವರ ಒಂದು ಕುಲದಲ್ಲಿ ಹುಟ್ಟಿದವರು ನಾವು. ಅದರಿಂದ ಬಿಲ್ಲವ ಸಮಾಜದಲ್ಲಿ ನನಗೆ ಹುಟ್ಟಿರಲಿಕ್ಕೆ ಬಹಳ ಸಂತೋಷ ಇದೆ. ಹಾಗೆ ಅಂತ ಹೇಳಿ ನಾನು ಇನ್ನೊಂದು ಧರ್ಮ ಅಥವಾ ಇನ್ನೊಂದು ಜಾತಿಯನ್ನು ಕೂಡ ಅಷ್ಟೇ ಗೌರವದಿಂದ ನಾವು ನೋಡಿಕೊಳ್ಳುವಂಥದ್ದು. ಇವತ್ತು ಪದ್ಮರಾಜ್ ಹುಟ್ಟಬೇಕಾದ್ರೂ ನಾನು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಥವಾ ಇಂಥ ಧರ್ಮದಲ್ಲೇ ಹುಟ್ಟಬೇಕು ಎಂದು ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ. ಅಥವಾ ನೀವು ಕೂಡ ಅಷ್ಟೇ, ಈ ಜಾತಿ ಧರ್ಮ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಬಂದಿರುವಂಥದ್ದು. ಅಂದರೆ ನಾವೆಲ್ಲರೂ ದೇವರ ಮಕ್ಕಳು. ಲೋಕಸಭಾ ಚುನಾವಣೆ ಕರಾವಳಿ ಭಾಗದಲ್ಲಿ ಈ ಬಾರಿ ಜಾತಿಯ ವಿಚಾರವಾಗಿ, ಬಂಟ ವರ್ಸಸ್ ಬಿಲ್ಲವ ಅನ್ನುವಂತಹ ಒಂದು ಜಾತಿಯ ವಿಚಾರವಾಗಿ ಫೈಟ್ ನಡೀತಾ ಇದೆ ಅನ್ನುವಂತಹ ಒಂದು ವ್ಯಾಖ್ಯಾನ. ನಾನು ಈ ಮಾತನ್ನು ಒಪ್ಪುವುದಿಲ್ಲ. ನಾನು ಯಾವುದೇ ಜಾತಿ ಆಧಾರಿತ ರಾಜಕಾರಣವನ್ನು ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ, ಪದ್ಮರಾಜ್ನೊಟ್ಟಿಗೆ ಎಷ್ಟು ಬಂಟರು ಇದ್ದಾರೆ ಅಂತ ಗೊತ್ತಿದೆಯಾ? ಇದಾರ? ನೂರಕ್ಕೆ ನೂರು ಇದ್ದಾರೆ. ಜೀವಕ್ಕೆ ಜೀವ ಕೊಡುವಂತ ಬಂಟರು ನನ್ನೊಟ್ಟಿಗೆ ಇದ್ದಾರೆ. ಓಕೆ, ಬಿಲ್ಲವರು ಇದ್ದಾರೆ ಹಾಗಾದ್ರೆ? ಬಿಲ್ಲವರು ಕೂಡ ಇದ್ದಾರೆ, ಬಂಟರು ಕೂಡ ಇದ್ದಾರೆ, ಮನುಷ್ಯತ್ವಕ್ಕೆ ಬೆಲೆ ಕೊಡುವವರು ಎಲ್ಲರೂ ಇದ್ದಾರೆ. ಪದ್ಮರಾಜ್ ಎಡ್ಡೆ ಜನ, ಎಡ್ಡೆ ಮನುಷ್ಯರು ಅಷ್ಟಿದ್ರೆ ಸಾಕು.
ಪದ್ಮರಾಜ್ ಎಡ್ಡೆ ಜನ ಅಂತ ನಿಮಗೆ ಕೇಳಿ ಬಂತಲ್ಲ, ಅಷ್ಟಿದ್ರೆ ಸಾಕು. ಮುಂದೆದ್ದೆಲ್ಲನ್ನು ಆ ಪದ್ಮರಾಜ್ ಮತ್ತೆ ನಾನು ಪದ್ಮರಾಜ್ ನಂಬಿದಂತ ದೈವ ದೇವರುಗಳು ನೋಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಮಾಡಿದೆ, ಲೆಟ್ ಮಿ ಕಂಪ್ಲೀಟ್ ಸರ್. ಪದ್ಮರಾಜ್ ಎಡ್ಡೆ ಜನ, ಬಟ್ ಆರು ಓಟು ಗುಂತನ ಬೊಡ್ಚಿತ್ತೇನೆ, ಆರು ಓಟು ಗುಂತನಲ್ಲ ಕಾಂಗ್ರೆಸ್ ಗುಂತನ ಬೊಡ್ಚಿತ್ತೇನೆ, ಅವ್ರು ಕಾಂಗ್ರೆಸ್ ಗುಂತನಲ್ಲ ಇತ್ತೆ ಮೋದಿ ಎದುರು ಡುಪ್ಪುನಾಗ ಬೊಡ್ಚಿತ್ತು ಪನ್ಪ್ರಾಂಚನ ವಿಚಾರ ಮಸ್ತ್ ಜನ ಬಂದಿಲ್ಲ ಆರು ಎಡ್ಡೆ ಜನ. ಅರೆ ಗೌರವ ಕೊರಪ್ಪ ಸರ್, ಖಂಡಿತವಾಗ್ಲೂ ನಾವು ಯಾವ್ದನ್ನು ಕೇಳಿದ್ದನ್ನು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಹೇಳ್ತಾರೆ, ಎಲ್ರಿಗೂ ಒಂದೊಂದು ಅವರವರ ಅಭಿವ ನೀವೇನು ಹೇಳ್ತಾ ಇರ್ತೀರಿ, ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ ಎಲ್ರಿಗೆ ಹೇಳುವಂತ ಸ್ವಾತಂತ್ರ್ಯ ಇದೆ. ಅದರಿಂದ ಅವರು ಹೇಳ್ತಾರೆ, ಸಂತೋಷ ಅವರಿಗೆ, ಅದನ್ನು ಹೇಳ್ಕೊಂಡು ಅವ್ರು ಸಂತೋಷದಲ್ಲಿ ಇರಲಿ. ಓಕೆ, ಒಂದ್ ಕಡೆಯಿಂದ ಹಿಂದುತ್ವ ತಕ್ಕಡಿ, ಇನ್ನೊಂದ್ ಕಡೆ ಸರ್ವಧರ್ಮದ ತಕ್ಕಡಿ ಇರುವಂತದ್ದು. 1991 ಹಿಂದುತ್ವ ತಕ್ಕಡಿ ಬೇಲೆಗೆ ಹೋಗುತ್ತೆ, ಸರ್ವಧರ್ಮದ ತಕ್ಕಡಿ ಕೆಳಗೆ ಬರುತ್ತೆ. ಹಾಗಿದ್ದಾಗ ಈ ಬಾರಿ ಸರ್ವಧರ್ಮದ ತಕ್ಕಡಿ ಇಸ್ ಇಟ್ ವರ್ಕ್ಔಟ್ ಆಗುತ್ತಾ? ಸರ್ವಧರ್ಮದ ಜನರು ತಮ್ಮ ಕೈಯನ್ನು ಹಿಡಿತಾರೆ ಅಂತ ತಾವು ಕಾನ್ಫಿಡೆಂಟ್ ಆಗಿದ್ದೀರಿ? 100 ಅಂತ ಹೇಳಿ ಹಲವಾರು ಸಲ ಹೇಳಿದೆ ಸರ್ ಈಗಲೇ ನಾನು. ಓಕೆ ಓಕೆ, ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಹಾಗಾದ್ರೆ ಪದ್ಮರಾಜ್ ಅವರು, ನೋ ಡೌಟ್ ಅಲ್ವಾ? ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಕ್ಕೆ ಹಿಂಜರಿತಾರೆ ಅಂತಹ ಪರಿಸ್ಥಿತಿ ಇತ್ತು. ಹಾಗಿದ್ದಾಗ ತಾವು ಇಷ್ಟು ಏನು ಧೈರ್ಯದಿಂದ ಹೇಳ್ತೀರಿ ಅಂತ ಬಂದಾಗ ಎಸ್, ಏನೋ ಒಂದು ಹೋಪಲ್ಲಿ ಇದ್ದೀರಿ ಅನ್ನುವಂಥದ್ದು ನಿಮ್ಮ ಒಂದು ವಿಚಾರಧಾರೆಗಳು ಸರ್. ಏನಿವೆ ಸರ್ ಈಗ ಇಲ್ಲಿ ನಡೀತಾ ಇರುವಂತಹ ಚುನಾವಣೆಗಳು, ಈ ಬಾರಿ ಅದು ಧರ್ಮದ ಚುನಾವಣೆಯ ಅಥವಾ ಜಾತಿಯ ಚುನಾವಣೆ ಅನ್ನುವಂಥ ಪ್ರಶ್ನೆ. ನಾನು ನಿಮ್ಮ ವ್ಯಾಖ್ಯಾನವನ್ನು ಸ್ವಲ್ಪ ಬದಲಾಯಿಸಲು ನಾನು ಇಚ್ಛಿಸ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಸಾಧನೆ 40 ವರ್ಷಗಳಿಂದ ಹೇಳಿದ್ದೇನೆ. ಇಂಥ ಒಂದು ಸಾಧನೆಗಳಾದರೂ ಇವರ ಹತ್ರ ಏನಾದರೂ ಇದೆಯಾ? ಇವರ ಸಾಧನೆ ಏನು ಅಂತ ಹೇಳಿದರೆ, ಆರ್ಥಿಕವಾಗಿ ಹಿಂದುಳಿದಂತಹ ಸಮಾಜದವರು ಬಡವರ ಮಕ್ಕಳನ್ನು ಇಲ್ಲ ಸಲ್ಲದ ಸಂವಿಧಾನ ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಅವರ ಮಕ್ಕಳು ಒಂದು ಕೇಸ್ಗಳನ್ನು ಹಾಕಿಸಿಕೊಂಡು ಜೈಲಲ್ಲಿ ಕೂರುವಂತಾಗಿದ್ದು, ಅಥವಾ ಅವರು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದ್ದು, ಕೊಲೆಗೀಡಾಗಿರುವಂಥದ್ದು ಮಾಡಿ ಆ ಮನೆಗಳನ್ನು ಅನಾಥ ಮಾಡಿರುವುದೇ ಇವತ್ತು ಈ BJP ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರ್ ಈಗ ತಾವು ಹೇಳಿದ್ದು ತುಂಬಾ ಚೆನ್ನಾಗಿದೆ, ನೋಡೋಣ ಆ ಒಂದು ವಿಚಾರಗಳಲ್ಲಿ ಚೆನ್ನಾಗಿದೆ ಅನ್ನೋದಲ್ಲ, ನಿಮ್ಮ ಮಾತನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ಚೆನ್ನಾಗಿದೆ ಯಾಕೆ ಯಾಕೆ ಬರ್ತೇನೆ ಸರ್, ಲೆಟ್ ಮಿ ಕಂಪ್ಲೀಟ್. ಚೆನ್ನಾಗಿದೆ ಯಾಕಂತ ಬಂದಾಗ ನೀವು ಹೇಳಿದ್ದು ಸತ್ಯ ಇಲ್ಲ ಅಂತ ನಾನು ಹೇಳಲ್ಲ, ಚೆನ್ನಾಗಿದೆ ಕೇಳೋದಕ್ಕೂ ಕೂಡ. ಆದ್ರೆ ಇದು ಕರಾವಳಿ ಭಾಗದಲ್ಲಿ ವರ್ಕ್ಔಟ್ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ನೋಡಿದಿರಾ, ಫೀಲ್ಡಿಗೆ ಹೋಗಿ ನೋಡಿದಿರಾ ಆ ಫಲಾನುಭವಿಗಳು? ಹೇಳ್ತೇನೆ ಸರ್, ಕೇಳಿ ಸರ್. ಎಸ್ ಸರ್, ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಬಂದವನು. ನಾನು ಶಾಲೆಗೆ ಹೋಗಬೇಕಾದ್ರೆ 8 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತರಗತಿ ತನಕ ನಾನು ನಡೆದುಕೊಂಡು ಹೋಗಿ ಬರ್ತಾ ಇದ್ದವನು. ಬಸ್ಸಿಗೆ 10 ಪೈಸೆ ಕೊಡಲಿಕ್ಕೆ ಇರ್ತಿರ್ಲಿಲ್ಲ, ನಾವು ಬಾಡಿಗೆ ಮನೆಯಲ್ಲಿದ್ದವು. ಕಷ್ಟ ಎನ್ನುವುದು ನನಗೆ ತುಂಬ ಒಳ್ಳೆ ಗೊತ್ತಿದೆ. ಅದರಿಂದ ಇದರ ಪ್ರಯೋಜನ ಸಿಗುವಾಗ ಆ ಮನೆಯಲ್ಲಿ ಏನು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ನನಗೆ ಅರಿವಿದೆ. ಪದ್ಮರಾಜ್ ರಾಮಯ್ಯರವರಿಗೆ ಶುಭವಾಗಲಿ, ಬ್ರಿಜೇಶ್ ಚೌಟರಿಗೆ ಗೆಲುವಾಗಲಿ ಅನ್ನುವಂತಹ ಒಂದು ಟ್ರೆಂಡ್ ನಡೀತಾ ಇರುವಂತಹ ಒಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ. ನನಗೆ ಏನು ಟ್ರೆಂಡ್ ಬಗ್ಗೆ ಅರಿವಿದೆ ಅಂತ ಹೇಳಿದೆ, ಬ್ರಜೇಶ್ ಚೌಟರ್ ಅವರಿಗೆ ಶುಭವಾಗಲಿ, ಪದ್ಮರಾಜ್ರವರಿಗೆ ಗೆಲುವಾಗಲಿ ಅನ್ನುವಂಥ ಟ್ರೆಂಡ್ ಅನ್ನು ನಾನು ಕೇಳಿ ತಿಳ್ಕೊಳ್ತಾ ಇದ್ದೆ. ಯಾಕಂದ್ರೆ ಸದ್ಯ ತಾವು ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇದ್ದೀರಿ, ಅದು ಅಥವಾ ಟ್ರೋಲ್ ಅಲ್ಲಿ ಇದ್ದೀರಿ ಅಂತ ಬಂದಾಗ ಏನು ಹಿಂದುತ್ವದ ಭದ್ರಕೋಟೆಯ ವಿಚಾರವಾಗಿ ಮಾಡಿರುವಂತಹ ಒಂದು ಭಾಷಣ. ಸರ್, ನೀವು ಆ ಭಾಷಣವನ್ನು ಪೂರ್ತಿ ಕೇಳಿದ್ದೀರಾ? ಕೇಳಿದ್ದೀರಾ? ಯಾರಿಗೆ ಸೋಲಿನ ಭೀತಿ ಉಂಟಾಗುತ್ತೆ ಅವಾಗ ಇಂಥ ವಿಚಾರಗಳನ್ನು ಕೇವಲ ಒಂದು ವರ್ಡನ್ನು ಇಟ್ಕೊಂಡು ಇವರು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಟ್ರೋಲ್ ಮಾಡಲಿ, ಪದ್ಮರಾಜ್ ಹೇಳಿದಂಥ ಬೇಕಾದಷ್ಟು ವಿಚಾರಗಳಿದೆ, ಇದರ ಬಗ್ಗೆ ಯಾರೂ ಮಾತಾಡಲಿಲ್ಲಲ್ಲ, ಯಾರು ಟ್ರೋಲ್ ಮಾಡಲಿಲ್ಲ. ಯಾಕೆ ಇದು ಒಂದೇ ಹಿಂದುತ್ವ ಅನ್ನೋ ಆ ಒಂದು ಖಾಲಿ ಈ ಮೂರು ಇದಕ್ಕೆ ಮಾತ್ರ ನನ್ನನ್ನು ಟ್ರೋಲ್ ಮಾಡಿದ್ರು, ಬೇರೆ ಯಾವುದು ವಿಚಾರ ಇವರಿಗೆ ಸಿಗ್ಲಿಲ್ವಾ? ಬಹಳಷ್ಟು ನಂಬ್ತೀರಿ ಆಗಿದೆ ದೈವ ದೇವರುಗಳನ್ನ. ನೋಡೌಟ್ ಏನಾದ್ರು ಡೌಟ್ ಇದೆಯಾ ಸರ್? ನಾನು 28 ಅಲ್ಲ ಸರ್, ಮುಂದೆಯಿಂದ ಆಗ್ತಾ ಇರುವಂತ ಕೆಲವು ವಿಚಾರಗಳನ್ನ ನೋಡಿದಾಗ ನಂಗೆ ಡೌಟ್ ಇದೆ ಎಲ್ಲ ಭೀತಿ ಉಂಟಾದಾಗ ಈ ತರದೆಲ್ಲ ಬರುತ್ತೆ, ಇನ್ನೂ ಬರುತ್ತೆ, ಗೊತ್ತಿದೆ. ಬೇಸರ ಆಗಲ್ವಾ ಸರ್ ಪದ್ಮರಾಜ್ ಅವರಿಗೆ? ಅದನ್ನು ಯಾವತ್ತೇ ಬಿಟ್ಟು ಬಿಟ್ಟಿದೆ ಸರ್. ಪದ್ಮರಾಜ್ ಏನಂತ ಪದ್ಮರಾಜ್ಗೆ ಒಳ್ಳೇದು ಗೊತ್ತಿದೆ, ಯಾಕಂದ್ರೆ ಹಿಂದೂ ವಿರೋಧಿಗಳ ಮಾತುಗಳು ಕೇಳಿದಾಗ ಎಲ್ಲೊಂದ್ ಕಡೆ ಪದ್ಮರಾಜ್ ನಗು ಬರುತ್ತೆ ಸರ್. ಹೌದಾ? ಹೌದು. ಓಕೆ, ಅದು ಅದು ಬಿಟ್ರೆ ಕೋಪ ಬೇಸರ ಯಾಕೆ ಸರ್? ನಾನು ಏನಂತ ನನಗೆ ಗೊತ್ತಿದೆ ಅಲ್ಲ ಸರ್, ನನ್ನನ್ನು ಫಾಲೋ ಮಾಡ್ತಿರುವಂತ ಜನಗಳಿಗೆ ಗೊತ್ತಿದೆ ಅಲ್ಲ ಸರ್. ಪದ್ಮರಾಜನ್ ಇವತ್ತು ದೇಶದ್ರೋಹಿ ಅಂದ್ರೆ ನೀವು ಒಪ್ತೀರಾ? ಒಪ್ತೀರಾ ಸರ್? ನೀವು ಬಹುಶಃ ವಯಸ್ಸಿನಲ್ಲಿ ತುಂಬ ಚಿಕ್ಕವರು. 1991 ಮೊದಲು ನಾನು ನಿಮಗಿಂತ ಸ್ವಲ್ಪ ಹಿರಿಯದಾಗಿ ತಪ್ಪು ತಿಳ್ಕೊಳ್ತೀನಿ. ಅವಾಗ ಕೂಡ ಇದೇ ರೀತಿ ಕಾಂಗ್ರೆಸ್ ಲೈಟ್ ಕಮ್ಮನ್ ಅಂತ ವಿನ್ ಆಪುಂಡು ಅಂತ. ಮತ್ತೆ ಹೇಗೆ ಬದಲಾವಣೆ ಆಯ್ತು? ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರೇ ನಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು. ಪದ್ಮರಾಜ್ ಅವರು ಪ್ಯೂರ್ ಹಾರ್ಟೆಡ್ ಪರ್ಸನ್, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಸಂಘಟಕರು, ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಬದುಕ್ತಾ ಇದ್ದಾರೆ, ಸಮಾಜಕ್ಕೆ ಮಾದರಿ ಆಗಿದ್ದಾರೆ, ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಆದರೂ ಕೂಡ ಅವರು
ಜನಾರ್ದನ ಪೂಜಾರಿಯವರಿಗಿಂತ ಒಳ್ಳೆಯವರ ಜನಾರ್ದನ ಪೂಜಾರಿಯವರನ್ನೇ ನಾವುಗಳು ಸೋಲಿಸಿದ್ದೇವೆ. ಜನಾರ್ದನ ಪೂಜಾರಿಯವರೇ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇವರು ಗೆಲ್ತಾರಾ ಸರ್? ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಿಲ್ಲ, ಆಗಿಲ್ಲ. ನಾನು ನಿಮ್ಮ ಮಾತನ್ನು ಯಾವತ್ತೂ ಒಪ್ಪುವುದಿಲ್ಲ. ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಿಲ್ಲ. ಈ ಕ್ಷೇತ್ರದ ಜನತೆ ಸೋತಿದ್ದಾರೆ, ಅದು ಜನರಿಗೆ ಯಾವತ್ತು ಅರಿವಾಗಿದೆ. ಪೂಜಾರಿ ಅಂತ ಒಬ್ಬ ಶುದ್ಧ ಹಸ್ತದ, ಒಬ್ಬ ಪ್ರಾಮಾಣಿಕ, ಒಬ್ಬ ಈ ದೇಶ ಕಂಡಂಥ ಒಬ್ಬ ಪ್ರಭುತ್ವ ರಾಜಕಾರಣಿ. ಯಾವುದೇ ಆರೋಪಗಳು ಅವರಲ್ಲಿಲ್ಲ, ಆಪಾದನೆಗಳು ಅವ್ರ ಮೇಲೆ ಇಲ್ಲ. ಅಂಥವ್ರು ಇಲ್ಲಿ ಸೋಲ್ಬೇಕಾಯಿತು. ಯಾವುದರಿಂದ ಸೋಲ್ಬೇಕಾಯಿತು ಅಂತ ಹೇಳಿದರೆ ಕೇವಲ ಅಪಪ್ರಚಾರಗಳಿಂದ, ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರನ್ನು ಸೋಲಿಸಿದ್ರು. ಯಾರು ಸೋಲಿಸಿದ್ರು? ಅವ್ರು ಹೋಗಿ ಯಾರು ಅಪಪ್ರಚಾರಗಳನ್ನು ಮಾಡಿದ್ರು? ಅವ್ರು ಹೋಗಿ ಇವತ್ತು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ. ಹಾಗಿದಾಗ ಆ ಪರಿಸ್ಥಿತಿ ಬರಲ್ಲ ತಮಗೆ? ಖಂಡಿತವಾಗ್ಲೂ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಇವತ್ತು ನಾನು ಸೋತಿದ್ದೇನೆ, ಆದರೆ ನನಗೆ ನಿನ್ನ ಗೆಲುವನ್ನಾದರೂ ನಾನು ಜೀವ ಇರುವಾಗ ನೋಡಬೇಕಂತಿದೆ ಅಂತ ಮಾತನ್ನು ಅವ್ರು ಹೇಳಿ. ಗಂಟೆ 12:30 ರಾತ್ರಿ, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, 12:30 ರಾತ್ರಿ ನಮ್ಮ ಜೊತೆ ಇದ್ದಾರೆ. ಬೆಳಿಗ್ಗೆ ಬಹುಶಃ ಒಂದು ಎಷ್ಟು 5 ಗಂಟೆಗೆ ಹೊರಟಿದ್ರೆ ಎಂ ಪಿ ಅಭ್ಯರ್ಥಿಗಳು ಸ್ವಲ್ಪ ಸಿಡುಕು ಮುಡುಕಾಗುವಂಥದ್ದು ಸಹಜ ಈ ಸಂದರ್ಭ. ಬಟ್ ಸ್ಟಿಲ್ ಅದೇ ಸ್ಮೈಲ್, ಅದೇ ಒಂದು ಸರಳತೆ, ಅದೇ ಒಂದು ಸಿಂಪ್ಲಿಸಿಟಿ, ಹಂಬಲ್ನೆಸ್ ಅಂತ ಹೇಳ್ತಾರೆ ನೋಡಿ.